ಕಾರ್ಯ ಪ್ರಕರಣನವರು. ಹಾವೇರಿ ಜಿಲ್ಲೆಯ ರಣೇಬೆನ್ನೂರು ತಾಲೂಕಿನ ಮುರಾರ್ಜಿ ದೇಸಾಯಿ ವಸತಿ ಶಾಲೆ ಮಾಕನೂರಿನಲ್ಲಿ 10ನೇ ತರಗತಿ ಅಭ್ಯಾಸ ಮಾಡುತ್ತಿದ್ದೇನೆ. ಯೋಗದ ಬಗ್ಗೆ ಒಂದೆರಡು ಮಾತನಾಡಲು ಇಚ್ಛಿಸುತ್ತೇನೆ. ದೈನಂದಿನ ಜೀವನದಲ್ಲಿ ಯೋಗದ ಮಹತ್ವ. ಪ್ರಾಚೀನ ಭಾರತದಲ್ಲಿ ಹುಟ್ಟಿದ ದೈಹಿಕ, ಮಾನಸಿಕ ಮತ್ತು ಆಧ್ಯಾತ್ಮಿಕ ಅಭ್ಯಾಸಗಳು ಅಥವಾ ಶಿಸ್ತುಗಳು ಒಂದು ಗುಂಪು ಯೋಗ ಎಂದು ಕರೆಯಲ್ಪಡುತ್ತಿದೆ. ಹಿಂದೂ ಧರ್ಮ, ಬೌದ್ಧ ಧರ್ಮ ಮತ್ತು ಜೈನ ಧರ್ಮಗಳಲ್ಲಿ ವ್ಯಾಪಕವಾಗಿ ವಿವಿಧ ಯೋಗ ಶಾಲೆಗಳು, ಪದ್ಧತಿಗಳು ಮತ್ತು ಗುರಿಗಳನ್ನು ಇದು ಹೊಂದಿದೆ. ಸಂಸ್ಕೃತದಲ್ಲಿ ಯೋಗ ಎಂಬ ಪದವು ಮೂಲವಾಗಿ ಯುಜ್ನಿಂದ ಬರುತ್ತದೆ. ಇದರರ್ಥ ಸೇರಿಸಲು ಅಥವಾ ಸೇರಲು ಆಗಿದೆ. 19ನೇ ಶತಮಾನದ ಮಧ್ಯಭಾಗದಲ್ಲಿ ಭಾರತೀಯ ತತ್ವಶಾಸ್ತ್ರದ ಇತರ ವಿಷಯಗಳ ಜೊತೆಗೆ ವಿದ್ಯಾವಂತ ಪಾಶ್ಚಾತ್ಯ ಜನರಿಗೆ ಯೋಗವು ಗಮನ ಸೆಳೆದಿದೆ. ಇಂತಹ ಯೋಗ ಕೇವಲ ದೈಹಿಕವಾಗಿ ಅಷ್ಟೇ ಅಲ್ಲದೆ ಮಾನಸಿಕವಾಗಿಯೂ ಅಷ್ಟೇ ಲಾಭಗಳನ್ನು ನೀಡುತ್ತದೆ. ಆಧುನಿಕ ಜೀವನ ಶೈಲಿಯಲ್ಲಿ ನಮ್ಮ ದೈನಂದಿನ ಜೀವನಕ್ಕೆ ಪ್ರಮುಖವಾದ ಗ್ಯಾಜೆಟ್ಗಳು ಆರಾಮ ಮತ್ತು ಅನುಕೂಲಕ್ಕಾಗಿ ನಮ್ಮನ್ನು ಸೆಳೆಯುತ್ತವೆ. ಆದರೆ ಬೊಜ್ಜು, ಅಧಿಕ ರಕ್ತದೊಡತದ ಮತ್ತು ಹೃದಯ ತೊಂದರೆಗಳಂತಹ ಅನೇಕ ರೋಗಗಳನ್ನು ಜೊತೆಗೆ ಇವು ಸದ್ದಿಲ್ಲದೆ ನಮ್ಮೆಡೆ ಕರೆತರುತ್ತದೆ. ದೈಹಿಕ, ಮಾನಸಿಕ, ಸಾಮಾಜಿಕ ಮತ್ತು ಆಧ್ಯಾತ್ಮಿಕ ಆರೋಗ್ಯದ ಪ್ರದೇಶಗಳಲ್ಲಿ 8 ಹಂತದ ಬೆಳವಣಿಗೆಯನ್ನು ಒಳಗೊಂಡಿರುವ ಅಭ್ಯಾಸದ ವಿಧಾನವೆಂದರೆ ದೈನಂದಿನ ಜೀವನದಲ್ಲಿ ಯೋಗ. ದೇಹವು ದೈಹಿಕವಾಗಿ ಆರೋಗ್ಯಕರವಾಗಿದ್ದರೆ ಮನಸ್ಸು ಸ್ಪಷ್ಟ, ಕೇಂದ್ರೀಕೃತವಾಗಿರುತ್ತದೆ ಮತ್ತು ಒತ್ತಡವು ನಿಯಂತ್ರಣದಲ್ಲಿರುತ್ತದೆ. ದಿನದ 24 ಗಂಟೆಯಲ್ಲಿ ಕೇವಲ 20 ನಿಮಿಷ ಯೋಗ ಮಾಡಿದರೆ ಸಾಕು, ನಮ್ಮ ದೇಹ ಹಾಗೂ ನಮ್ಮ ಮನಸ್ಸಿಗೆ ಸಂತೋಷ ಶಕ್ತಿಯನ್ನು ನೀಡುತ್ತದೆ. ಉತ್ತಮ ಆರೋಗ್ಯಕ್ಕಾಗಿ ಪ್ರತಿದಿನ ಸುಲಭವಾಗಿ ಮಾಡುವಂತಹ ಕೆಲವು ಯೋಗ ಅಭ್ಯಾಸಗಳ ಕುರಿತು ತಿಳಿದುಕೊಳ್ಳೋಣ. ಪ್ರಾಣಾಯಾಮ. ಪ್ರಾಣಾಯಾಮ ಎಂಬುದು ದೇಹದಲ್ಲಿ ಸಕಾರಾತ್ಮಕ ಶಕ್ತಿಯ ಮಟ್ಟವನ್ನು ಹೆಚ್ಚಿಸುತ್ತದೆ ಮತ್ತು ವಿಷವನ್ನು ತೆಗೆದುಹಾಕುವ ಪರಿಪೂರ್ಣ ಉಸಿರಾಟದ ವ್ಯಾಯಾಮವಾಗಿದೆ ಮತ್ತು ಆತಂಕ ಮತ್ತು ಖಿನ್ನತೆಯನ್ನು ಕಡಿಮೆ ಮಾಡುತ್ತದೆ. ಪ್ರಾಣಾಯಾಮ ಮಾಡುವುದರಿಂದಾಗಿ ಉಸಿರಾಟ ಸಮಸ್ಯೆಗಳಿಗೆ ನಿಯಂತ್ರಣ ನೀಡುತ್ತದೆ. ಕಪಾಲಭಾತಿ ಆಸನ. ಕಪಾಲಭಾತಿ ಪ್ರಾಣಾಯಾಮ ಎಂಬುದು ಉಸಿರಾಟದ ವ್ಯಾಯಾಮದ ಒಂದು ವಿಧಾನವಾಗಿದ್ದು ಇದು ಕಾಲಕಾಲಕ್ಕೆ ವಿವಿಧ ಕಾಯಿಲೆಗಳನ್ನು ತೊಡೆದುಹಾಕಲು ಸಹಾಯ ಮಾಡುತ್ತದೆ. ಇದು ಮಾನಸಿಕ ಯೋಗಕ್ಷೇಮ, ಮಧುಮೇಹದ ನಿಯಂತ್ರಣ, ಬೆನ್ನು ನೋವು, ಜೀರ್ಣದಂತಹ ಹಲವಾರು ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರ ನೀಡುತ್ತದೆ. ಸೂರ್ಯ ನಮಸ್ಕಾರಾಸನ. ಸೂರ್ಯ ನಮಸ್ಕಾರಾಸನವು ಅತ್ಯಂತ ಪ್ರಮುಖ ಯೋಗ ಪದ್ಧತಿಗಳಲ್ಲಿ ಒಂದಾಗಿದೆ. 12 ವಿಭಿನ್ನ ಮಂತ್ರಗಳು ಪಠಿಸುವ ಮೂಲಕ 12 ಪ್ರಕಾರದ ಯೋಗಾಸನಗಳನ್ನು ಮಾಡಲಾಗುತ್ತದೆ. ಇದು ದೇಹಕ್ಕೆ ಮತ್ತು ಮಾನಸಿಕವಾಗಿ ಸಾಮರ್ಥ್ಯಗಳನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ತದಾಸನ. ಇದು ನಿಮ್ಮ ಪಾದಗಳು ಮತ್ತು ಕಾಲುಗಳಿಗೆ ಸಾಕಷ್ಟು ರಕ್ತ ಪರಿಚಲನೆ ನೀಡುವ ಮೂಲಕ ಹೆಚ್ಚು ಶಕ್ತಿ ಒದಗಿಸುತ್ತದೆ ಮತ್ತು ಮಾನಸಿಕ ಸ್ಥಿತಿಮಿತಿಯನ್ನು ನೀಡುವುದರ ಜೊತೆಗೆ ಖಿನ್ನತೆಯನ್ನು ನಿವಾರಿಸುತ್ತದೆ ಮತ್ತು ನಿಮ್ಮ ಚೈತನ್ಯವನ್ನು ತುಂಬುತ್ತದೆ. ಶವಾಸನ. ಇದು ನಿಮ್ಮ ಇಡೀ ದೇಹವನ್ನು ಸಡಿಲುಗೊಳಿಸುತ್ತದೆ ಮತ್ತು ಒತ್ತಡ, ಆಯಾಸ, ಖಿನ್ನತೆಯನ್ನು ಬಿಡುಗಡೆ ಮಾಡಿ ನಿದ್ರಾಹೀನತೆಯನ್ನು ಗುಣಪಡಿಸುತ್ತದೆ. ಧನ್ಯವಾದಗಳು.